ಓಕೆ, ಇನ್ನು ಇದು ಕೂಡ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂತಹ ಸುದ್ದಿನೇ. ಆದರೆ ಎಲ್ಲಿ ಏನು ಹೇಗೆ ಅನ್ನೋದನ್ನು ನಾವು ವಿವರವಾಗಿ ನೋಡ್ತಾ ಹೋಗೋಣ. ಕಲ್ಯಾಣ ಕರ್ನಾಟಕ ಆಯಿತು, ಈಗ ಕಿತ್ತೂರು ಕರ್ನಾಟಕಕ್ಕೂ ಅನ್ಯಾಯ ಎಸಗಲಾಗಿದೆ. ಬೆಂಗಳೂರಿಗೆ ಬೆಣ್ಣೆ, ಬೆಳಗಾವಿಗೆ ಸುಣ್ಣ ಎಂಬಂತಿದೆ ಸಾರಿಗೆ ಇಲಾಖೆಯ ನಡೆ. ಯಾಕಾಗಿ ಹೀಗೆ ಅನ್ನೋದು ಪ್ರಶ್ನೆ. ಬೆಳಗಾವಿ ಸಾರಿಗೆ ಇಲಾಖೆ ಈಗ ಗುಜರಿ ಬಸ್ ಡಿಪೋ ಆಗಿದೆ. ಜನರ ಜೀವದ ಜೊತೆಗೆ ಬೆಳಗಾವಿ ಸಾರಿಗೆ ಇಲಾಖೆ ಆಟ ಆಡ್ತಾ ಇದೆ ಅನ್ನೋದರಲ್ಲಿ ಯಾವ ಅನುಮಾನ ಇಲ್ಲ. ಬೆಂಗಳೂರಲ್ಲಿ ಓಡಾಡಿದ ಬಿಎಂಟಿಸಿ ಹಳೆ ಬಸ್ಗಳು ಹುಬ್ಬಳ್ಳಿ ಬೆಳಗಾವಿಗೆ ರವಾನೆ ಆಗ್ತಾ ಇದ್ದಾವೆ. ಈಗ ತಾನೇ ನಾವು ಹೇಳಿದ್ವಿ, ಈಗ NWKRTC ಹುಬ್ಬಳ್ಳಿ ಬೆಳಗಾವಿ ವಿಭಾಗಕ್ಕೆ ತಲಾ 50 ಬಸ್ಗಳು ಬಂದಿದ್ದಾವೆ. ಬಿಎಂಟಿಸಿ ಗುಜರಿ ಬಸ್ಗಳು ಬೆಳಗಾವಿ ಹುಬ್ಬಳ್ಳಿ ನಗರಗಳಲ್ಲಿ ಓಡಾಟ ನಡೆಸ್ತಾ ಇದ್ದಾವೆ. ಹೆಂಗೋ ಅಲ್ಲಿ ಓಡಾಡ್ಕೊಂಡ್ಬಿಡ್ತಾರೆ, ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ ಅಂತನಾ? ಯಾವಾಗ ಕೈಕೊಟ್ಟು ರಸ್ತೆ ಮಧ್ಯದಲ್ಲಿ ನಿಲ್ಲತ್ತೋ ಗೊತ್ತಿಲ್ಲ. ರಸ್ತೆಯಲ್ಲಿ ಕೆಟ್ಟು ನಿಂತ ಬಸ್ಗಳ ಫೋಟೋಗಳು ಕೂಡ. ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಈಗ ಜಗತ್ ಜಾಹೀರಾಗ್ತಾ ಇದ್ದಾವೆ ಸಾರಿಗೆ ಇಲಾಖೆ ಮತ್ತು ಜನಪ್ರತಿನಿಧಿಗಳ ವಿರುದ್ಧ. ಇನ್ನೇನು ಒಳ್ಳೆಯದನ್ನು ಮಾತನಾಡ್ತಾರೆ, ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಇದು ಬಸ್ಗಳ ಸ್ಥಿತಿ. ಅಲ್ಲ ಸ್ವಾಮಿ, ಆರಾಮಾಗಿ ತಲುಪ್ತೀವೋ ಇಲ್ವೋ ಅನ್ನುವ ಅನುಮಾನ ಇಟ್ಕೊಂಡು ಪ್ರಯಾಣಿಕರು ಬಸ್ಗಳಲ್ಲಿ ಹೆಂಗೆ ಸಂಚಾರ ಮಾಡ್ತಾರೆ ಹೇಳಿ? ಅಂದರೆ ಏನು ಮಾಡೋಕೆ ಹೊರಟಿದ್ದೀರಿ ಸಾರಿಗೆ ಇಲಾಖೆಯವರೇ ಅಂತ ಪ್ರಯಾಣಿಕರು ಕೇಳ್ತಾ ಇದ್ದಾರೆ. ಸಾರ್ವಜನಿಕರು ಎಚ್ಚರಿಸ್ತಾ ಇದ್ದಾರೆ, ನಾವು ಕೊಡೋ ಟ್ಯಾಕ್ಸ್ ಎಲ್ಲ ಎಲ್ಲಿ ಹೋಗುತ್ತೋ, ಅದು ಹೆಂಗೆ ನುಂಗಿ ನೀರು ಕುಡಿತಾರೋ ಅನ್ನುವ ವಿಚಾರಗಳೇ ತಲೆದೋರುತ್ತವೆ. ಒಂದು ಸುಸಜ್ಜಿತವಾದ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೆ ಒಂದಿಷ್ಟು ಒಳ್ಳೆಯ ಸದಭಿವೃದ್ಧಿಯ ಆಲೋಚನೆಗಳೇ ಬರೋದಿಲ್ವಲ್ಲ ಸರ್ಕಾರದವ್ರಿಗೆ ಅನ್ನುವ ಪ್ರಶ್ನೆಗಳನ್ನು ಮಾಡುವಂತಿದೆ ಸದ್ಯದ ಫೋಟೋಗಳು. ಆನಂತರ ನೋಡಲಿಲ್ಲ, ನೀವು ಹೇಳ್ತಾ ಇದ್ರಿ ಅಂದರೆ ಇದರಲ್ಲಿ ಸತ್ಯ ಇರಬಹುದು. ಬಟ್ ಇದು ನಮ್ಮ ದುರ್ದೈವ, ಉತ್ತರ ಕರ್ನಾಟಕಕ್ಕೆ ನಾವು ಯಾವಾಗಿದ್ರೂ ಹೇಳ್ತಾ ಇದ್ದೆ ಪದೇ ಪದೇ ಅನ್ಯಾಯ ಆಗಿದೆ ಅಂತ. ಸೊ ಇದು ಅದಕ್ಕೆ ಇನ್ನೊಂದು ಇದು ಸಾಕ್ಷಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. 300 ಬಸ್, ನಾನು ನನ್ನ ಕ್ಷೇತ್ರದಲ್ಲಿ ಸುಮಾರು ಸ್ಕೂಲ್ ಹುಡುಗರಿಗೆಲ್ಲ ತೊಂದರೆ ಆಗೋದ್ರಿಂದ ಕೇಳಿದಾಗ KSRTC DC ಅವರು ಒಂದು ರೆಡಿಮೇಡ್ ಉತ್ತರ ಕೊಡ್ತಾರೆ, 300 ಬಸ್ ಕಡಿಮೆ ಇದೆ, 300 ಬಸ್ ಕಡಿಮೆ ಇದೆ, ತರಿಸ್ತಾ ಇದ್ದೀವಿ ಅಂತೇಳಿ ರೆಡಿಮೇಡ್ ಉತ್ತರ ಬರ್ತಾ ಇದೆ. ಅದೇ 50 ಹಳೆ ಬಸ್ಸನ್ನು ತರಿಸಿದ್ದಾರೆ ಅಂದ್ಕೊಂಡಿದ್ದೀನಿ. ಬಟ್ ಅನ್ಯಾಯ ಇದು ನಮ್ಮ ಉತ್ತರ ಕರ್ನಾಟಕಕ್ಕೆ. ಸೊ ಬೆಂಗಳೂರು ಬೇಡ ಆಗಿ ಅಲ್ಲಿ ಎಲ್ಲ ಓಡಾಡಿ. ಓಕೆ, ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಭಿಪ್ರಾಯವನ್ನು ನೀವು ಗಮನಿಸಿದ್ರಿ. ಈಗ ನೇರವಾಗಿ ಬೆಳಗಾವಿಗೆ ಹೋಗೋಣ. ಅಲ್ಲಿ ನನ್ನ ಸಹೋದ್ಯೋಗಿ, ನಮ್ಮ ಬೆಳಗಾವಿ ಜಿಲ್ಲಾ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಅಣ್ಣಪ್ಪ, ವೆರಿ ಗುಡ್ ಮಾರ್ನಿಂಗ್. ಬೆಂಗಳೂರಿಗೆ ಬೆಣ್ಣೆ, ಬೆಳಗಾವಿಗೆ ಸುಣ್ಣ ಅನ್ನುವಂತಿದೆ ಸಾರಿಗೆ ಇಲಾಖೆಯ ನಡೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ, ಯಾಕೆ? ನಿಮ್ಮೂರಿನ ಜನ ಏನಂತಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ? ವೆರಿ ಗುಡ್ ಮಾರ್ನಿಂಗ್ ರಾಘವ್ ಸೂರ್ಯ. ಪ್ರತಿ ಬಾರಿಯೂ ಏನು ರಾಜ್ಯ ಸರ್ಕಾರ ಉತ್ತರ ಕರ್ನಾಟಕ ಭಾಗಕ್ಕೆ ಮಲತಾಯಿ ಧೋರಣೆಯನ್ನ ತೋರ್ತಾನೆ ಬರ್ತಾ ಇದೆ ಅನ್ನುವಂಥದ್ದು ಈ ಭಾಗದ ಜನರ ಆಕ್ರೋಶವಾಗಿತ್ತು. ಆದ್ರೆ ಈಗ ಮತ್ತೊಮ್ಮೆ ಅದು ಪ್ರೂವ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಾರ್ವಜನಿಕರ ಜೀವನದ ಜೊತೆ ಚಲಿಸಲಿಕ್ಕೆ ಏನು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಅನ್ನುವಂತೆ ಕಾಣ್ತಾ ಇದೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಸುತ್ತಾಡಿ ಗುಜರಿಗೆ ಸೇರಬೇಕಾದಂತ ಗಾಡಿ ಬೆಳಗಾವಿ ಮತ್ತು ಹುಬ್ಬಳ್ಳಿ ಡಿಪೋಗಳಿಗೆ ತಲಾ 50 ಬಸ್ಸುಗಳು ಬಂದಿರುವಂತದ್ದು. ಇಲ್ಲಿ ಸಾರ್ವಜನಿಕರು ಏನು ಮೊದಲೇ ಇಲ್ಲಿ ಇರುವಂತಹ ರಸ್ತೆಗಳು ಸರಿ ಇರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಆ ಗುಜರಿ ಬಸ್ಗಳಲ್ಲಿ ಏನು ಹಳ್ಳಿಯ ವಿದ್ಯಾರ್ಥಿಗಳು ಫುಟ್ವೇರ್ನಲ್ಲಿ ನೇತಾಡ್ಕೊಂಡು ಹೋಗುವಂತ ಪರಿಸ್ಥಿತಿ ಈ ಭಾಗದಲ್ಲಿದೆ. ಯಾಕಂದ್ರೆ ಸರಿಯಾದ ಬಸ್ಸಿನ ವ್ಯವಸ್ಥೆ ಇರಲ್ಲ. ಯಾವುದೋ ಒಂದು ಬಸ್ಸಿನಲ್ಲಿ 100 ವಿದ್ಯಾರ್ಥಿಗಳು ತುಂಬಿಕೊಂಡು ಬರುವಂತಹ ಬಸ್ಸುಗಳು ಬಸ್ ಸರ್ವೇ ಸಾಮಾನ್ಯವಾಗಿ ಕಾಣುತ್ತೆ. ಅಂತ ಸಂದರ್ಭದಲ್ಲಿ ಇಂತಹ ಹಳೆಯ ಬಸ್ಸುಗಳು ಯಾವ ಸಂದರ್ಭದಲ್ಲಿ ಫುಟ್ವೇರ್ ಕಟ್ ಆಗಿ ಬೀಳುತ್ತೋ ಅಥವಾ ಎಲ್ಲೋ ರಸ್ತೆದ ಮಧ್ಯದಲ್ಲಿ ನಿಲ್ಲುತ್ತೆ ಅನ್ನುವಂತ ಆಕ್ರೋಶ ಸರ್ವೇ ಸಾಮಾನ್ಯವಾಗಿ ಜನರಲ್ಲಿ ಆಕ್ರೋಶ ಕಾಣ್ತಾ ಇದೆ. ಆದ್ರೆ ವಿಪರ್ಯಾಸ ಏನಂತಂದ್ರೆ, ಈ ಹಿಂದೆ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿಗಳು ಇರಲಿಲ್ಲ, ಆ ಸಂದರ್ಭದಲ್ಲಿ ಆಗ್ತಾ ಇತ್ತು. ಉತ್ತರ ಕರ್ನಾಟಕದ ಸಾರಿಗೆ ಸಚಿವರು ಉತ್ತರ ಕರ್ನಾಟಕದ CM ಇದ್ದಂತಹ ಸಂದರ್ಭದಲ್ಲಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಇದು ವಿಪರ್ಯಾಸ ರಾಘವ ಸೂರ್ಯ. ಇದನ್ನ ಸರಿಪಡಿಸ್ಕೊಳ್ತೀನಿ ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಹೇಳಿಕೆ ನೋಡೋಣ ಖಂಡಿತವಾಗ್ಲೂ. ಥ್ಯಾಂಕ್. ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.